ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಶರಣು ಶರಣಾರ್ಥಿಗಳು. ಇವತ್ತು ನಾವು ಗುರು ಬಸವಣ್ಣನವರ ಒಂದು ವಚನದ ಒಂದು ಚಿಂತನೆಯನ್ನು ಇಲ್ಲಿ ನಾವು ಮಾಡೋಣ. ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಮರ್ತ್ಯ ಲೋಕವೆಂಬುವುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ಮಾತನ್ನು ಅವರು ಇಲ್ಲಿ ಹೇಳ್ತಾರೆ. ಈ ಒಂದು ಮರ್ತ್ಯ ಲೋಕ ಅಂತಕ್ಕಂಥದ್ದು ಅವರು ಒಂದು ದೃಷ್ಟಿಯಲ್ಲಿ ಈ ವಚನದ ಒಂದು ಮಾತೆ ಸಾಕು, ಆ ಲೋಕದ ಬಗ್ಗೆ ಮತ್ತು ಲೌಕಿಕ ಜೀವನದ ಬಗ್ಗೆ ಅಣ್ಣನವರಿಗೆ ಇರ್ತಕ್ಕಂಥ ಒಂದು ಈ ಮರ್ತ್ಯದ ಒಂದು ಬದುಕು ತುಚ್ಛವಾದದ್ದಲ್ಲ, ಇದು ಒಂದು ಏನದಪ್ಪ ಅಂತಂದ್ರೆ ಈ ಮರ್ತ್ಯ ಲೋಕ ಅಂತಕ್ಕಂಥದ್ದು ಒಂದು ತಪೋಭೂಮಿ ಇದ್ದಂಗೆ. ಇದು ಒಂದು ಏನದ, ನಾವು ಮಾನವರಾಗಿ ಬಂದೀವಿ, ನಾವು ಈಗ ಏನಾಗಿ ಹೋಗಬೇಕು, ಮಾನವರಾಗಿ ಬಂದು ಮಹಾದೇವನಾಗಿ ನಾವು ಹೋಗ್ತಕ್ಕಂಥ ಒಂದು ಇದೇನದ ಅಂತಂದ್ರೆ ತಪೋಭೂಮಿ ಅದ. ಇದು ಆತ್ಮ ವಿಕಾಸಕ್ಕಾಗಿ ನಾವು ಇಲ್ಲಿ ಬಂದೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಈ ಮರ್ತ್ಯ ಲೋಕ ಅಂತಕ್ಕಂಥದ್ದು ಇದು ಏನು ಇದು ಇಲ್ಲ, ಇಲ್ಲಿ ನಾವು ಇದು ಒಂದು ಸಾಧನ ರಂಗ, ತಪೋಭೂಮಿ ಅದ, ಇಲ್ಲಿ ನಾವು ಏನನ್ನಾದರೂ ಸಾಧಿಸಿಯೇ ನಾವು ಹೋಗಬೇಕು ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಜೀವನ ಅಂದರೆ ಏನು ಅಂತಕ್ಕಂಥ ಒಂದು ಮಾತನ್ನು ನಾವಿಲ್ಲಿ ನೋಡೋಣ. ಈ ಜೀವನದ ಬಗ್ಗೆ ಒಂದು ಸ್ವಲ್ಪ ನಾವಿಲ್ಲಿ ತಿಳ್ಕೊಳ್ಳೋಣ. ಜೀವನ ಅಂದರೆ ಏನು ಅಂಥೇಳಿ ಒಬ್ಬ ಸಂತ ಏನು ಮಾಡ್ತಾನೆ, ಒಂದು ಕೋಗಿಲೆಗೆ, ಅದು ಒಂದು ಕೋಗಿಲೆ ಗಿಡದಲ್ಲಿ ಹಾಯಾಗಿ ಹಾಡ್ಕೊತ ಕೂತಿತ್ತು. ಆಗ ಆ ಒಬ್ಬ ಸಂತ ಹೋಗಿ ಆ ಒಂದು ಕೋಗಿಲೆಗೆ ಕೇಳ್ತಾನಂತ, ಏನಂತ, ಜೀವನ ಅಂದರೆ ಏನು, ನಿನಗೇನಾದರೂ ಗೊತ್ತದೇನು ಅಂತ ಕೇಳ್ತಾನಂತ ಆ ಕೋಗಿಲೆಗೆ. ಆ ಕೋಗಿಲೆ ಹೇಳ್ತಂತ, ಜೀವನ ಅಂದ್ರೆ ನಾ ತಿಳ್ಕೊಂಡಿದ್ದು ಏನಪ್ಪ ಅಂತಂದ್ರೆ ಹಾಯಾಗಿ ಹಾಡ್ಕೊಂಡಿರೋದೇ ಜೀವನ ಅಂತ ಅದಕ್ಕೆ ಕೋಗಿಲೆ ಹೇಳ್ತಂತ. ಜೀವನ ಅಂದ್ರೆ ಹಾಯಾಗಿ ಹಾಡ್ಕೊಂಡಿರೋದೇ ನನ್ನ ಜೀವನಪ್ಪ ಅಂತ ನಾ ತಿಳ್ಕೊಂಡಿನಿ ಇಷ್ಟು ಅಂತ ಆ ಕೋಗಿಲೆ ಹೇಳ್ತಂತ. ಮತ್ತೆ ಮುಂದೆ ಸಂತ ಹೋಗಿ ಒಂದು ಮೋಡ ತುಂಬಿಕೊಂಡು ಹೊಂಟಿತ್ತಂತ ಮೋಡ. ಆ ಮೋಡವನ್ನು ನಿಲ್ಲಿಸಿ ಕೇಳ್ತಾನಂತ, ಜೀವನ ಅಂದರೆ ಏನು, ನಿನಗೇನಾದರೂ ಗೊತ್ತೇನು ಅಂತ ಕೇಳ್ತಾನಂತ. ಆಗ ಆ ಮೋಡ ಹೇಳ್ತದಂತ, ನಾ ತಿಳ್ಕೊಂಡಿರೋ ಪ್ರಕಾರ ಜೀವನ ಅಂತಂದ್ರೆ ಬಾಯಾರಿರ್ತಕ್ಕಂಥ ಜೀವಿಗಳಿಗೆ ಮತ್ತು ಗಿಡ ಮರಗಳಿಗೆ ಪಶು ಪಕ್ಷಿಗಳಿಗೆ ನೀರು ಉಣಿಸ್ತಕ್ಕಂಥದ್ದೇ ಏನದಪ್ಪ ಅಂತಂದ್ರೆ ಜೀವನ ಅಂತ ಆ ಮೋಡ ಹೇಳ್ತಂತ. ಹಾಗೆ ಜೀವನ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳನ್ನು ನಾವು ನಿಭಾಯಿಸ್ತಕ್ಕಂಥದ್ದು. ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳನ್ನು ನಾವು ನಿಭಾಯಿಸಿದ್ದೇವೆ ಅಂತಂದ್ರೆ ಜೀವನ ಏನದ ರೀ, ಭಾಳ ಸರಳದ ರೀ. ಈಗ ನಾವು ತಂದೆಯಾಗಿ ನನ್ನ ಕರ್ತವ್ಯ ಏನು, ತಂದೆಯಾಗಿ ನಾನು ಏನು ಮಾಡಬೇಕು ಅಂತ ನನ್ನ ಕರ್ತವ್ಯವನ್ನು ನಾವು ಚಾಚು ತಪ್ಪದೆ ಮಾಡಿದ್ವಿ ಅಂತಂದ್ರೆ ಭಾಳ ಒಂದು ಸರಳವಾಗಿ ಜೀವನ ಹೋಗ್ತದೆ ರೀ. ತಾಯಿಯಾಗಿ, ತಂದೆಯಾಗಿ, ಮಗಳಾಗಿ, ಮಗನಾಗಿ ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ನಿಭಾಯಿಸ್ತಾ ಹೋಗ್ತಕ್ಕಂಥದ್ದು ಇದು ಜೀವನ ಅಂತಕ್ಕಂಥ ಮಾತನ್ನು ಆ ಸಂತರು ಶರಣ ಅವರು ಏನಪ್ಪ ಅಂತಂದ್ರೆ ಜೀವನದ ಬಗ್ಗೆ ಈ ಒಂದು ಅರ್ಥವನ್ನು ಅವರು ತಿಳ್ಕೊತಾರೆ. ಹಾಗೆ ನಾವು ಸಹಿತ ಲೇಸ್ ಎನಿಸಿಕೊಂಡು, ಅಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಲೇಸ್ ಎನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸ್ ಎನಿಸಿಕೊಂಡು 4 ದಿನ ಬದುಕಿದಡೇನು, ಲೇಸ್ ಎನಿಸಿಕೊಂಡು 3 ದಿನ ಬದುಕಿದಡೇನು, ಲೇಸ್ ಎನಿಸಿಕೊಂಡು 2 ದಿನ ಬದುಕಿದಡೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸ್ ಎನಿಸಿಕೊಂಡು 1 ದಿನ ಬದುಕಿದಡೆ ಸಾಲದೇ ಅಂತ ಹೇಳ್ತಾರೆ. ನಾವು 100 ವರ್ಷ ಹಿಂಗೇ ಬದುಕಿವಿ ಅಂತಂದ್ರೆ ಅದಕ್ಕೇನು ಅರ್ಥ ಇಲ್ಲರಿ. ನಾವು 1 ದಿವಸ ಆದರೂ ಸಹಿತ ಚಂದ ಬದುಕಿದ್ರೆ ಅದಕ್ಕೆ ಒಂದೇನದ ವ್ಯಾಲ್ಯೂ ಅದ, ಕಿಮ್ಮತ್ತದ ಅಂತ ಹೇಳ್ತಾರೆ ಅವ್ರು. ನಾವು 100 ವರ್ಷ ಆದರೂ ಬದುಕುವುದಕ್ಕಿಂತ 1 ವರ್ಷ ನಾವು ಚಂದ ಸಾರ್ಥಕವಾಗಿ ಬದುಕಿದ್ರೆ ಆ ಜೀವನಕ್ಕೊಂದು ಅರ್ಥ ಅದ ಅಂತ ಹೇಳ್ತಾರೆ. ಈಗ ನಾವು ಕೆಲವೊಂದು ನೋಡ್ತೀವಿ ರೀ, ಒಂದು ಚಿಟ್ಟೆ ಇರ್ತದೆ ರೀ, ಅದು ಅದರ ಆಯುಷ್ಯ 100 ವರ್ಷ ಇಲ್ಲರಿ, ಅದು 10 ವರ್ಷ ಇಲ್ಲ, ಅದು ಕೆಲವೇ ಕ್ಷಣಗಳಲ್ಲಿ ಅದು ತನ್ನ ಆಯುಷ್ಯವನ್ನು ಅದು ಕಳ್ಕೊಳ್ತದೆ. ಒಂದು ಹೂ ನೋಡ್ತೀವಿ ನಾವು, ಆ ಹೂ 1 ವರ್ಷ ನಮ್ಮಂಗೆ 100 ವರ್ಷ ಅದು ಬದುಕಂಗಿಲ್ಲ ರೀ. ಅದು ಮುಂಜಾನೆ ಹುಟ್ಟುತ್ತದೆ ಮತ್ತು ಸಾಯಂಕಾಲ ಅದು ಏನು ಮಾಡ್ತದೆ, ಅರಳಿ ಸುಗಂಧವನ್ನು ಬೀರಿ ಅದು ತನ್ನ ಒಂದು ಆಯುಷ್ಯವನ್ನು ಅದು ಕಳ್ಕೊಳ್ತದೆ. ಆದರೂ ಸಹಿತ ಅದು ಯಾವಾಗ ಅರಳ್ಯದ, ಅದು ಬಾಡೋ ತನಕ ಏನು ಮಾಡ್ತದೆ, ಅದು ತನ್ನ ಸುಗಂಧವನ್ನು ಅದು ಬೀರ್ತದ್ರೆ. ಅದು ಎಂದೂ ಯಾವತ್ತೂ ಒಂದು ಕ್ಷಣ ಭೀ ಸಹಿತ ಅದು ಸುಗಂಧವನ್ನು ಬಿಟ್ಟು ಅದು ಬಾಳಂಗಿಲ್ಲರಿ ಹೂ. ಅಂದರೆ ಆ ಒಂದು ಸುಗಂಧವನ್ನು ಅದು ಸುಗಂಧವನ್ನು ಹೀರ್ತಕ್ಕಂಥದ್ದು. ಈ ಚಿಟ್ಟೆ ಏನು ಮಾಡ್ತದೆ, ಬರೇ ಮಕರಂದವನ್ನು ಮಾತ್ರ ಹೀರ್ತದೆ. ಎಲ್ಲೂ ಅದು ಯಾವ ಒಂದು ಇದು ಅಂತಕ್ಕಂಥ ಒಂದು ಇದು ಅದು ಯಾವುದು ಸುಹಾಸನೆ ಇರಲಾರ್ದಂಥ ವಸ್ತು ಅದು ಯಾವುದು ಮೂಸೆ ನೋಡಂಗಿಲ್ಲ. ಅದು ಸುಹಾಸನೆ ಮಕರಂದವನ್ನು ಮಾತ್ರ ಹೀರ್ತಕ್ಕಂಥದ್ದು ಚಿಟ್ಟೆಯ ಕೆಲಸ ಅದ. ಹೂವಿನ ಕೆಲಸ ಏನು, ಬರೇ ಅರಳತಕ್ಕಂಥದ್ದು ಮತ್ತು ಸುಹಾಸನೆಯನ್ನು ಬೀರ್ತಕ್ಕಂಥ ಕೆಲಸ ಏನದಪ್ಪ ಅಂತಂದ್ರೆ ಆ ಚಿಟ್ಟೆ ಮತ್ತು ಹೂವಿನದ. ಆದ್ರೆ ನಾವು ಏನು ಮಾಡ್ತೀವಿ, ಅದಕ್ಕೇನು ಕಾಣಂಗಿಲ್ಲ ಅಂತ ರೀ, ಚಿಟ್ಟಿಗೆ ಏನು ಕಾಣುತ್ತದೆ ಅಂತ ಬರೇ
ಹೂವಿನ ಮಕರಂದವನ್ನು ಬಿಟ್ಟು ಅದು ಬೇರೆ ಏನನ್ನೂ ನೋಡಂಗಿಲ್ಲ ಅಂತ. ಆದ್ರೆ ನಾವು ಅದು ಅದಕ್ಕಾಗಿ ಅದು ಏನಾಯಿತು ಅಂತಂದ್ರೆ ಆ ಚಿಟ್ಟೆ ಮತ್ತು ಹೂವು ತಮ್ಮ ಸಾರ್ಥಕ ಜೀವನವನ್ನು ಕಳೆದು ಅಂತ. ನಾವು ಮನುಷ್ಯನಿಗೆ 100 ವರ್ಷ ನಮಗೆ ಆಯುಷ್ಯ ಕೊಟ್ಟರೂ ಸಹಿತ ನಾವು 100 ವರ್ಷದೊಳಗೂ ಸಹಿತ ನಾವೇನು ಮಾಡ್ತೇವೆ ರೀ, ನಮ್ಮ ಕಣ್ಣಿಗೆ ಏನು ಕಾಣಿಸ್ತದೆ, ಬರೇ ಹಣ ಕಾಣಿಸ್ತದ, ಅಧಿಕಾರ ಕಾಣಿಸ್ತದ, ಮಾನ ಮರ್ಯಾದೆ ಇವುಗಳ ಒಂದು ಇದನ್ನೇ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ವಿನ ನಮಗೆ ಏನು ಕಾಣಂಗಿಲ್ಲ, ನಮಗೆ ಸ್ವಚ್ಛವಾಗಿರ್ತಕ್ಕಂಥ ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಇದು ನಮಗೆ ಯಾವತ್ತೂ ನಮ್ಮ ಕಣ್ಣಿಗೆ ಕಾಣಂಗೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಮನುಷ್ಯ ನಮ್ಮ ಕಣ್ಣು ಬಿಟ್ಟು ತಕ್ಷಣ ನಮಗೆ ಅವೇ ಕಾಣಿಸ್ತವೆ ನೋಡ್ರಿ. ಈಗ ಮಕ್ಕಳು ಕಣ್ಣು ತೆರೆದ ಕಣ್ಣು ಬಿಟ್ಟು ಕೂಡಲೇ ನಾವೇ ಏನು ಮಾಡ್ತೀವಿ, ಮಕ್ಕಳಿಗೆ ನಾವು ಮಕ್ಕಳಿಗೆ ಹಾಗೆ ನೋಡಬಾರ್ದಪ್ಪ ಅಂತ ತಿಳ್ಕೊಂಡು ಆ ಮಕ್ಕಳ ಕೈಯಾಗಿ ನಾವೇನು ಮಾಡ್ತೀವಿ, ಹಣ ದುಡ್ಡು ಕೊಟ್ಟು ನೋಡ್ತೀವಿ. ಅಲ್ಲೇ ಶುರು ಅಲ್ಲೇ ಏನು ಮಾಡ್ತೀವೋ ಆ ಮಕ್ಕಳಿಗೆ ಆ ದುಡ್ಡಿನ ಒಂದು ಏನಪ್ಪ ವಾಸನೆಯ ರುಚಿ ಅಲ್ಲೇ ಅಲ್ಲೇ ಹಚ್ಚಲಕ್ಕೆ ನಾವು ಅವಾಗೇ ಸ್ಟಾರ್ಟ್ ಮಾಡ್ತೀವಿ. ಈ ರೀತಿಯಾಗಿ ಆ ಅರೆ ಆ ಆಯುಷ್ಯ ಪೂರ್ತಿ ಏನು ಮಾಡ್ತಾನವ, ಹಣ ಅಧಿಕಾರ ಅಂತಸ್ತಂತೆ ತಮ್ಮ ಜೀವನವನ್ನು ಅವರು ಕಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ನಾವು ಒಬ್ಬರು ಮೋಳಿಗೆ ಮಾರಯ್ಯನವರು ಈ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ಬರು ಶರಣರು. ಅವ್ರಿಗೆ ಏನು ಕಮ್ಮಿ ಇತ್ರಿ, ಅವರು ಕಾಶ್ಮೀರದ ಒಬ್ಬರು ರಾಜ ಇರಿದ್ರು ಅವರು. ಅವ್ರಿಗೆ ಯಾವುದಕ್ಕೂ ಅಲ್ಲಿ ಏನೂ ಕೊರತೆ ಇದ್ದಿದ್ದಿಲ್ಲ, ಹಣಕ್ಕೆ ಕೊರತೆ ಇದ್ದಿದ್ದಿಲ್ಲ, ಐಶ್ವರ್ಯಕ್ಕೆ ಕೊರತಿದ್ದಿಲ್ಲ, ಅಧಿಕಾರಕ್ಕೆ ಕೊರತಿದ್ದಿಲ್ಲ, ಸುಖ ಸಂಪತ್ತು ಎಲ್ಲ ಅವರಿಗೆ ತುಂಬಿ ತುಳುಕ್ತಾ ಇತ್ತು. ಆದರೂ ಸಹಿತ ಅವರು ಏನು ಮಾಡಿದ್ರು, ಅವೆಲ್ಲವನ್ನು ಬದಿಗೆ ಒತ್ತಿ ಕಲ್ಯಾಣಕ್ಕೆ ಬಂದರು. ಯಾಕೆ ಕಲ್ಯಾಣಕ್ಕೆ ಬಂದರು ಅಂತಂದ್ರೆ ಆ ಒಂದು ಸುಖ ಆ ಒಂದು ಅಧಿಕಾರದಲ್ಲಿರದೇ ಇರತಕ್ಕಂಥ ಮತ್ತು ಹಣದಲ್ಲಿ ಇರದೇ ಇರತಕ್ಕಂಥ ಆ ಸುಖ ಶಾಂತಿ ನೆಮ್ಮದಿ ಇಲ್ಲೇನೋ ಅದ ಅಂತ ತಿಳ್ಕೊಂಡು ಅವ್ರೇನು ಮಾಡಿದ್ರು, ಆ ಎಲ್ಲ ಐಶ್ವರ್ಯವನ್ನು ಬದಿಗೊತ್ತಿ ಅವರೆಲ್ಲಿ ಬಂದರು, ಇಲ್ಲಿ ಕಲ್ಯಾಣಕ್ಕೆ ಬಂದರು. ಇಲ್ಲಿ ಕಲ್ಯಾಣದಾಗ ಅವ್ರಿಗೇನು ಅರಮನೆ ಇರಲಿಲ್ಲ, ಅವ್ರಿಗೆ ಕೈಕಾಲಕ್ಕೆ ಆಳು ಇರಲಿಲ್ಲ, ಅವ್ರ ಕಟ್ಟಿಗೆಯನ್ನು ಕಡಿದು ಮಾರಿ ತಮ್ಮ ಜೀವನವನ್ನು ಸಾಗಿಸಿದರು ಸಹಿತ. ಅವ್ರು ಹೇಳ್ಕೊತಾರೆ, ಒಂದು ಕಡೆ ಹೇಳ್ತಾರೆ ಅವರು, ನನಗೆ ಅಲ್ಲಿ ಇರದೇ ಇರತಕ್ಕಂಥ ಅರಮನೆಯಲ್ಲಿ ಸಿಗದೇ ಇರತಕ್ಕಂಥ ನೆಮ್ಮದಿ ಸುಖ ಶಾಂತಿ ನನಗೆ ಈ ಒಂದು ಗುಡಿಸಿಲಿನಲ್ಲಿ ಈ ಒಂದು ಕುಟೀರದಲ್ಲಿ ನನಗೆ ಆ ಒಂದು ಇದು ಸಿಕ್ತು. ಅದಕ್ಕಾಗಿ ಎಷ್ಟೋ ಜನರು ಕಲ್ಯಾಣಕ್ಕೆ ಏನು ಮಾಡ್ತಾರೆ, ಧಾವಿಸಿ ಬರ್ತಾರೆ. ಕಲ್ಯಾಣಕ್ಕೆ ಧಾವಿಸಿ ಬಂದು ಅಲ್ಲಿ ಎಲ್ಲರೂ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅದು ಒಂದು ಜೇನು ಗೂಡಿದ್ದಂಗೆ ಇತ್ತಂತ. ಅನುಭವ ಮಂಟಪ ಅಂತಂದ್ರೆ ಏನಿತ್ತು, ಜೇನು ಗೂಡಿದ್ದಂಗೆ. ಎಲ್ಲರೂ ತಮ್ಮ ತಮ್ಮ ಅನುಭವದ ಒಂದು ರಸವನ್ನು ಅಲ್ಲಿ ಸಂಗ್ರಹಿಸ್ತಿದ್ರಂತ. ಕೆಲವರು ಎಲ್ಲರೂ ತಮ್ಮ ತಮ್ಮ ಅನುಭವದ ರಸಗಳನ್ನು ಸಂಗ್ರಹಿಸಿ ವಚನಗಳು ಅಂತಕ್ಕಂಥ ಒಂದು ಏನು ಕಟ್ಟಿದ್ರು, ಜೇನು ಗೂಡನ್ನು ಅವರು ಕಟ್ಟಿದ್ರಂತ. ಆ ಸವಿ ರುಚಿಯನ್ನು ಅವರು ಎಲ್ಲರಿಗೂ ಏನು ಮಾಡಿದ್ರು, ಉಣಬಡಿಸಿದರು. ಅಂಥ ಒಂದು ಕಲ್ಯಾಣ, ಅಂಥ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಆ ಒಂದು ಸವಿಯನ್ನು ಏನು ಮಾಡಿದ್ರಪ್ಪ, ಸವಿದ್ರು ಅಂತ ಹೇಳ್ತಾರೆ. ಆ ಸವಿ ನಮಗೂ ಏನು ಮಾಡ್ಯಾರ, ಈ ವಚನಗಳನ್ನು ನಮಗೂ ಬಿಟ್ಟು ಹೋಗ್ಯಾರ ಈಗ ಅವರು. ಆ ವಚನಗಳ ಸವಿಯನ್ನು ಸವಿರಿ, ನೀವು ಆ ರೀತಿ ಬದುಕ್ರಿ ಅಂತ ತಿಳ್ಕೊಂಡು ನಮಗೂ ಆ ಒಂದು ವಚನದ ಸೆರಗನ್ನು ನಮಗೆಲ್ಲ ಬಿಟ್ಟು ಹೋಗ್ಯಾರ. ಆದರೂ ಸಹಿತ ನಮಗೆ ಸವಿಲುಕ್ಕೆ ನಮಗೇನಿಲ್ಲ, ಸಮಯ ಇಲ್ಲ, ನಮಗೆ ಸವಿಲುಕ್ಕೆ ನಮಗೆ ಮನಸ್ಸಿಲ್ಲ. ಆ ಒಂದು ರುಚಿ ನಮಗೆ ಹತ್ತಬೇಕ್ರಿ, ಆ ರುಚಿ ನಮಗೆ ಸಿಕ್ತು ಅಂತಂದ್ರೆ ನಾವು ಬಿಡಂಗಿಲ್ಲ. ಆ ರುಚಿ ನಾವು ಏನು ಮಾಡಬೇಕು, ಸವಿಬೇಕು. ಆ ವಚನದಲ್ಲಿ ಅಂಥ ಒಂದು ಏನದಪ್ಪ ಅಂತಂದ್ರೆ ಆ ಸವಿ ರುಚಿಯನ್ನು ನಾವೆಲ್ಲ ಸವಿದು ನಮ್ಮ ಜೀವನ ಏನಾಗ್ತದೆ ಅದರಿಂದ ಪಾವನಾಗ್ತದೆ. ನಾವೆಲ್ಲ ಏನು ಮಾಡ್ಲಾಗತ್ತೀವಿ ಅಂತಂದ್ರೆ ಈ ಒಂದೆಲ್ಲ ಒಂದು ಏನದಪ್ಪ ಇದೆಲ್ಲ ಏನದ ಇದು ಲೋಕ ಅಂತಕ್ಕಂಥದ್ದು ಒಂದು ಆಕರ್ಷಣೀಯ ಒಂದು ಲೋಕ ಅದ. ಇಲ್ಲಿ ಆಕರ್ಷಣೀಯಾಗಿರ್ತಕ್ಕಂಥ ಈ ಲೋಕದಾಗ ನಾವು ಬಂದು ಏನು ಮಾಡ್ಲತ್ತೀವಿ, ಅದೇ ನೋಡಿಕೊಂಡು ಅದರಾಗೆ ನಾವೇನು ಮಾಡೀವಿ, ಮೈ ಮರ್ತೀವಿ, ಅದೇ ನೋಡ್ಲತ್ತೀವಿ. ಅದು ಸುಂದರವಾಗಿರ್ತಕ್ಕಂಥ ನೋಟ ಎಲ್ಲ ನೋಡಿ 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 ಅದೇ ಕಣ್ಣು ತುಂಬಿಕೊಂಡೀವಿ. ಖರೆ ಈ ವಚನಗಳ ಸಾರವನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಯಾರಿಗೂ ಮನಸ್ಸಿಲ್ಲ, ಪುರುಸತ್ತಿಲ್ಲ. ನಮ್ಗೆ ಯಾರಿಗೂ ಈಗಿನ ಒಂದು ಒತ್ತಡದ ಒಂದು ಯುಗದಲ್ಲಿ ನಾವೆಲ್ಲ ಬಾಳಗತ್ತೀವಿ, ನಮ್ಗೆ ಯಾರಿಗೂ ಏನಿಲ್ಲರಿ, ಊಟ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಪುರುಸತ್ತಿಲ್ಲ. ಅಂಥ ಒಂದು ಇದು ಏನು ಮಾಡ್ಲತ್ತಿದೆಯೋ ಏನೋ ಯಾರಿಗೂ ಗೊತ್ತಿಲ್ಲ. ನಮಗೆ ಏನು ಮಾಡ್ಲತ್ತಿದೆಯೋ ಗೊತ್ತಿಲ್ಲ. ಯಾರಿಗೂ ಸಹಿತ ಎಲ್ಲರಿಗೂ ಕೇಳ್ರಿ, ಎಲ್ಲರೂ ಏನು ಹೇಳ್ತಾರೆ, ನಮಗೆ ಟೈಮ್ ಇಲ್ಲ, ನಮಗೆ ಸಮಯ ಇಲ್ಲ ಅಂತ. ಅವಾಗೆಲ್ಲ ಹೆಂಗೆ ಮಾಡ್ತಿದ್ರು ಸಮಯ, ಅವರೆಲ್ಲ ಹೆಂಗೆ ಸಮಯವನ್ನು ಅವರು ಹೊಂದಿಸ್ಕೋತಿದ್ರು. ಅವ್ರು ಆ ಒಂದು ಅದೇ ಏನದ ಅದೇ ಸೂರ್ಯನ ಅದೇ ಚಂದ್ರನ ಅಷ್ಟೇ ನಮಗೂ ಗಂಟೆಗಳವ, ಅಷ್ಟೇ ಸಮಯ ನಮಗೂ ಅದ. ಆದರೆ ಅವ್ರು ಯಾಕೆ ಅವರು ಆ ಒಂದು ಸಾಧನೆಯತ್ತ ಹೆಜ್ಜೆ ಇಟ್ಟರು, ನಮಗೆ ಯಾಕೆ ಆ ಒಂದು ಇದು ನಮಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ, ನಮಗೆಲ್ಲ ಏನು ಮಾಡ್ಲಾಗತ್ತೀವಿ ನಾವು ಅಂದರೆ ಬೇರೆ ಬೇರೆ ಇದರಲ್ಲಿ ನಾವು ಸಮಯವನ್ನು ಕಳಿಲಾತಿದ್ದೇವೆ. ಬೇರೆ ಬೇರೆ ನೋಡಿ, ಟಿ ವಿ ನೋಡ್ಲಿಕ್ಕೆ ಸಮಯ ಕಳಿಲತ್ತೀವಿ, ಮೊಬೈಲ್ದಾಗ ಕಳಿಲತ್ತೀವಿ. ಕೆಲವೊಬ್ಬರು ನೋಡ್ರಿ, ಮುಂಜಾನೆ ಹಿಡಿದು ಸಂಜೆ ತಕ ಆ ಮೊಬೈಲ್ ಕೈದಾಗ ಹಿಡಿದ್ರು ಅಂದ್ರೆ ಆ ಮೊಬೈಲ್ನಿಂದ ಹೊರಗೆ ಬರಬೇಕಾದ್ರೆ ಅವ್ರಿಗೆ ಮೊಬೈಲೇ ಒಂದು ಏನಾಗ್ಯದ, ಈಗ ಪ್ರಪಂಚ ಆಗ್ಯದ. ಈಗ ನಮಗೆ ಮೊಬೈಲೇ ಪ್ರಪಂಚ ಆಗ್ಯದ. ಈಗ ನಮಗೆ ಭಾಳ ಒಂದು ಆತಂಕ ಆಗ್ಲಿಕ್ಕೆತ್ತದ ರೀ, ಯಾಕಂದ್ರೆ ಮುಂದಿನ ಮಕ್ಕಳು ಎಕಡೆಕಡೆ ಹೋಗ್ತಾರೋ, ಹೆಂಗೆ ತಮ್ಮ ಜೀವನವನ್ನು ಅವರು ಸವಿಸ್ತಾರ ಬದುಕ್ತಾರ ಅಂತಕ್ಕಂಥದ್ದು ನಮಗೆಲ್ಲ ಅವರೆಲ್ಲ ನೋಡ್ತಕ್ಕಂಥ ಒಂದು ದೃಶ್ಯ ನೋಡಿದಾಗ ನಮಗೆ ಭಾಳ ಆತಂಕ ಕಾಡ್ಲಿಕ್ಕತ್ತದ. ಈಗ ಆ ಒಂದು ಇದರಿಂದ ನಾವು ಅವ್ರಿಗೆ ಮಕ್ಕಳಿಂದ ನಾವು ಆ ಒಂದು ಟಿ ವಿಲಿಂದ ಮತ್ತು ಅಂದರೆ ಟಿ ವಿ ಮತ್ತು ಮೊಬೈಲ್ ಬಳಸ್ಲಿಕ್ಕೆ ಯಾರಿಗೂ ಅಭ್ಯಂತರ ಇಲ್ಲ.
ಆದ್ರೆ ಅತಿ ಬಳಕೆ ನಾವು ಏನು ಮಾಡಕತ್ತೀವಿ, ಭಾಳ ಮಾಡ್ಲಾಕತ್ತೀವಿ ನಾವು. ಮುಂಜಾನೆ ಹಿಡಿದು ಸಂಜೆ ತನ ಅದ್ರ ಮುಂದೆ ಕುಂತ್ರೆ ಹೆಂಗಪ್ಪ, ನಾವು ಬೇರೆ ಟೈಮ್ ನಮಗಿಂತ ಒಂದು ಸತ್ಸಂಗಕ್ಕೆ ಶರಣರ ಸಂಘಕ್ಕೆ ಬರ್ಲಿಕ್ಕೆ ನಮಗೆ ಎಲ್ಲಿ ಸಮಯ ಇರ್ತದೆ? ಅದ್ರ ಸಲುವಾಗಿ ಹೆಚ್ಚಿನ ಸಮಯ ನಾವು ಎದಕ್ಕೆ ಕಳಿಕತ್ತೀವಿ? ಇಂಥ ಒಂದು ಆಕರ್ಷಣೀಯ ಒಂದು ಲೋಕದಾಗ ಬಂದು ಅಂಥ ಒಂದು ಇದ್ರಾಗ ನಾವು ಸಮಯವನ್ನು ಕಳಿಲತ್ತೀವಲ್ಲ, ಅದಕ್ಕಾಗಿ ಇಂಥ ಒಂದು ಇದಕ್ಕೆ ನಮಗೆ ಯಾರಿಗೂ ಸಮಯ ಇಲ್ಲ ಅಂತ ಅಂದಂಗಾಗ್ಯದ. ಹೀಗೆ ಒಬ್ಬರು ಒಂದು ನಾಲ್ಕು ಆರು ದೋಸ್ತರು ಕೂಡಿ ಏನು ಮಾಡಿದಾರಂತ, ಒಂದು ಮಾವಿನ ಒಂದು ತೋಪಿಗೆ ಹೋಗಿದ್ರಂತಾರೆ. ಮಾವಿನ ತೋಪ ಅಂದರೆ ಅಲ್ಲೆಲ್ಲ ರಸಭರಿತವಾಗಿರ್ತಕ್ಕಂಥ ಹಣ್ಣುಗಳಿಂದ ತುಂಬಿರತಕ್ಕಂಥ ಒಂದು ವನ ಇತ್ತಲ್ಲಿ. ನಾನಾ ಥರದ ಈ ಮಾವಿನ ಇದರಲ್ಲೇ ಎಷ್ಟೋ ಥರದ ಹಣ್ಣುಗಳಿರ್ತಾವಲ್ಲ, ಹಂಗೆ ನಾನಾ ಥರದ ಹಣ್ಣುಗಳಿಂದ ತುಂಬಿರ್ತಕ್ಕಂಥ ಒಂದು ವನಕ್ಕೆ ಹೋದ್ರಂಥವ್ರು. ಹೋಗಿ ಏನು ಮಾಡ್ತಾರೆ, ನಾಲ್ಕಾರು ದೋಸ್ತರು ಕೂಡಿ ಹೋಗಿದ್ರು. ಅದರಾಗ ಏನು ಮಾಡ್ತಾರೆ, ಒಬ್ಬವ ಏ ಇದು ಎಲೆ ಎಷ್ಟು ಚಂದದಲ್ಲ ಅಂತ ಎಲೆಯನ್ನು ನೋಡ್ಕೋತಾ, ಎಲೆಯ ವರ್ಣನೆ ಮಾಡ್ಕೋತಾ, ಆ ಎಲೆ ಬಣ್ಣನೇ ನೋಡ್ಕೋತಾ ಕುಂತನು. ಮತ್ತೊಬ್ಬ ಏನು ಮಾಡ್ತಾನೆ, ಈ ಮರ ಎಷ್ಟು ದೊಡ್ಡದಾಗ್ಯದಲ್ಲ, ಮರದ ಇದು ಬೊಡ್ಡೆ ಎಷ್ಟು ದೊಡ್ಡದಲ್ಲ, ಎಷ್ಟು ಚಂದ ಬೆಳೆದದಲ್ಲ ಅಂತಕ್ಕಂಥ ಒಂದು ಇದರಲ್ಲೇ ಆತ ಮುಳುಗ್ಬಿಟ್ಟನಂತ. ಅದ್ರಾಗೊಬ್ಬ ಹುಷಾರಿದ್ದವ ಏನು ಮಾಡೋನಂತ, ಆ ಎಲೆ ನೋಡಲಿಲ್ಲ, ಕಾಂಡ ನೋಡಲಿಲ್ಲ, ಅದ್ರದ್ದು ಬೇರು ನೋಡಲಿಲ್ಲ, ಆ ಗಿಡ ನೋಡಲಿಲ್ಲ, ಅದು ಏನನ್ನೂ ಅವ ನೋಡಾದನೆ. ಅವ ಏನು ಮಾಡೋನಂತ, ಆ ರುಚಿಯಾಗಿರ್ತಕ್ಕಂಥ ರಸಭರಿತವಾಗಿರ್ತಕ್ಕಂಥ ಆ ಹಣ್ಣನ್ನು ಕಡ್ದ, ಅದನ್ನು ತಿಂದ, ಆ ಒಂದು ರುಚಿಯನ್ನು ಆತ ಏನು ಮಾಡ್ದ, ಅನುಭವಿಸ್ದ ಅಂತ. ಅವನೇ ನಿಜವಾಗಿರ್ತಕ್ಕಂಥ ಒಂದು ಇದು. ಇವರೆಲ್ಲ ಏನು ಮಾಡಿದ್ರು, ಆ ಎಲೆ ನೋಡಿದ್ರು, ಬಣ್ಣ ನೋಡಿದ್ರು, ಅದು ನೋಡಿದ್ರು, ಇದು ನೋಡಿದ್ರು, ಆ ರುಚಿಯನ್ನು ಸವಿತಕ್ಕಂಥದ್ದೇ ಬಿಟ್ಟುಬಿಟ್ರು. ಹಂಗೆ ನಮಗೂ ಸಹಿತ ಏನಾಗ್ಯದಪ್ಪ ಅಂತಂದ್ರೆ, ಇಲ್ಲೆಲ್ಲ ಬಂದೀವಿ, ಆ ಪರಮಾನಂದ ಅಂತಕ್ಕಂಥ ಸವಿ ರುಚಿ ಸವಿಲಕ್ಕೆ ನಮಗೆ ಯಾರಿಗೂ ಏನಿಲ್ಲ. ನಾವೆಲ್ಲ ಅಕ್ಕಿ ಹಾಂಗಳ, ಇಕ್ಕಿ ಹೀಂಗಳ, ಆದ ಧರ್ಮ ಹಾಂಗದ, ಇದು ಧರ್ಮ ಹೀಂಗದ, ಅವ್ರು ಹಾಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಟೀಕೆ ಮಾಡಿದ್ರಾಗ, ವಿಮರ್ಶೆ ಮಾಡಿದ್ರಾಗ ನಾವೆಲ್ಲ ಏನು ಮಾಡ್ಲತ್ತೀವಿ, ಸಮಯವನ್ನು ಹಾಳು ಮಾಡ್ಕೊಳತ್ತೀರಿ. ನಮ್ಗೆ ಯಾರಿಗೂ ಶಿವಯೋಗ ಮಾಡ್ಕೊಳ್ಳಿಕ್ಕೆ ಸಮಯ ಇಲ್ಲ. ಶಿವಯೋಗ ಮಾಡ್ಕೊಳ್ಳೋಕೆ ಅದು ಯಾರಿಗೆ ಆಗ್ತದ್ರಿ? ಶಿವಯೋಗ ಮಾಡ್ತಕ್ಕಂಥದ್ದು ನಾವೆಲ್ಲ ಸಂಸಾರಸ್ಥರು, ಮಕ್ಕಳು, ಮೊಮ್ಮಕ್ಕಳು ಇವೆಲ್ಲ ಇದ್ರೊಳಗೆ ನಮ್ಗೆ ಯಾರಿಗೆ ಶಿವಯೋಗ ಮಾಡ್ಲಿಕ್ಕೆ ಸಮಯ ಅದ ಅಂತ. ಆದರೂ ಶರಣರು ಸಹಿತ ಅವರಿಗೂ ಸಂಸಾರ ಇತ್ತು, ಅವರಿಗೂ ಎಲ್ಲರೂ ಇದ್ದರು ಸಹಿತ, ಆದರೂ ಸಹಿತ ಅವರು ಮಾಡಿದ್ರು. ಯಾಕೆ ಮಾಡಿದ್ರು ಅವರು? ಅವ್ರಿಗೆ ಒಂದು ಸಣ್ಣ ಗುಡಿಸಲಿತ್ತು. ನಮಗೇನಾಗ್ಯ ಅವರಿಗೆ, ನಮಗೆ 10-12 ರೂಮ್ ಆದ್ರೂ ಭೀ ನಮಗೆ ಸಾಕಾಗಲ್ಲಾಗ್ಯವ್ರಿ. ನಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ರೂಮ್ ಬೇಕಾಗ್ಯಾವೀಗ. ಆವಾಗ ಆ ಒಂದೇ ಗುಡಿಸಲೊಳಗೆ, ಒಂದೇ ಹಾಸಿಗೆ ಒಳಗೆ ಎಲ್ಲರೂ ಏನು ಮಾಡ್ತಿದ್ರಪ್ಪ ಅಂತಂದ್ರು, ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಇರ್ತಿದ್ರು ಅವರು. ಒಂದು ಅಡುಗೆ ಮಾಡ್ತಕ್ಕಂಥದ್ದು ಭೀ ಅವ್ರಿಗೆ ಅಷ್ಟಿದಿಲ್ಲ, ಅಂಬಲಿನೋ ಗಂಜಿನೋ ಏನೋ ಕುಡಿದ್ಕೊಂಡು ಅವ್ರು ಏನು ಮಾಡ್ತಿದ್ರು, ಜೀವನವನ್ನು ಸಾಗಿಸ್ತಿದ್ರು. ಅವ್ರು ಅದಕ್ಕೆ ಸಮಯ ಹೆಚ್ಚಿ ಕೊಟ್ಟರು, ನಾವು ಅದಕ್ಕೆ ಸಮಯ ಹೆಚ್ಚಿ ಕೊಡ್ಲತ್ತಿದ್ದೇವೆ. ಈಗ ದೊಡ್ಡ ದೊಡ್ಡ ಮನೆ ಕಟ್ಟೋದು, ಆ ಮನೆಯನ್ನು ಒರೆಸೋದು, ತಿಕ್ಕೋದು, ತೊಳೆಯೋದು, ಅದು ಕ್ಲೀನ್ ಮಾಡಿ ಇಡೋದ್ರೊಳಗೆ ನಮಗೇನು ಮಾಡತ್ತೀವಿ, ನಮ್ಮ ಸಮಯವನ್ನು ನಾವು ಕಳೀತಾ ಇದ್ದೀವಿ. ಆದರೆ ನಮಗೆ ಯಾರಿಗೂ ಆ ಪರಮಾನಂದವನ್ನು ಬಡಿತಕ್ಕಂಥ ಒಂದು ಇದು ನಮಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ನಾವು ನಮ್ಮ ಬದುಕು ಸಾರ್ಥಕತೆ ಹಾದಿ ಹಿಡಿಬೇಕಾಗಿತ್ತು, ನಮ್ಮ ಜೀವನ ಸುಂದರ ಆಗಬೇಕಾಗಿತ್ತು, ಸುಗಂಧಪೂರ್ಣವಾಗಿರ್ತಕ್ಕಂಥ ಹೂವಿನಂತೆ ಆಗಬೇಕು ನಮ್ಮದು ಅಂತಂದ್ರೆ, ನಾವೆಲ್ಲರೂ ಎಲ್ಲ ಏನು ಮಾಡತ್ತೀವಿ ಅಂತಂದ್ರೆ, ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನೋಡ್ರಿ, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರನ್ನು ಒಬ್ಬರನ್ನೂ ಕಾಣೆ ಅಂತ ಹೇಳ್ತಾರೆ. ನಾವು ಯಾರು ದೇವರಿಗಾಗಿ ಸತ್ತವ್ರನ್ನ ಒಬ್ಬರು ಭೀ ನಾವು ನೋಡಿಯಲ್ಲ ಅಂತ ಹೇಳ್ತಾರೆ ಅವರು. ಹೆಣ್ಣಿಗಾಗಿ, ಹೊನ್ನಿಗಾಗಿ, ರಾಮಾಯಣ ಮಹಾಭಾರತ ಇವೆಲ್ಲ ಯಾರಿಗಾಗ್ಯಾವು? ಹೆಣ್ಣು ಹೊನ್ನು ಮಣ್ಣಿಗಾಗಿ ನಾವು ಬಡದಾಡ್ಲತ್ತೀವಿ. ದಿನ ನೋಡ್ರಿ ನೀವು, ಮುಂಜಾನೆ ಹಿಡಿದು ಸಂಜೆತನ ನಾವು ಬಡದಾಡೋದು. ನಮ್ಮ ಬಡದಾಟ ನಮ್ದು ಎದ್ರ ಸಲಕದ, ಹೊಲ ಸಲಕ, ಮನೆ ಸಲಕ, ಹಣ ಸಲಕ, ದುಡ್ಡಿನ ಸಲುವಾಗಿ ನಮ್ಮ ಜೀವನ ನಾವೇನು ಮಾಡ್ಲತ್ತೀವಿ, ಕಳಿಲತ್ತೀವಿ. ಗುಹೇಶ್ವರ ನಿನಗಾಗಿ ಅಂದ್ರೆ ದೇವರ ನೆನವಿಗಾಗಿ, ದೇವರ ಸ್ಮರಣೆಗಾಗಿ, ದೇವರ ಒಂದು ಈ ಸತ್ಕಾರ ಮಾಡೋಕ್ಕಾಗಿ ನಾವು ಯಾರೂ ನಮ್ಮ ಸಮಯವನ್ನು ಕಳೀತಾ ಇಲ್ಲ ಅಂತ ಅವರು ಹೇಳ್ತಾರೆ. ಅದಕ್ಕಾಗಿ ನಮ್ಮ ಜೀವನ ಸಾರ್ಥಕ ಆಗಿತ್ತು ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅವರು, ನಾವು ಬಡವರಿಗೆ ಕೈಲಾಗದವರಿಗೆ ಸ್ವಲ್ಪ ಏನಾದರೂ ಒಂದು ಸಹಾಯ ಮಾಡಬೇಕ್ರಿ, ನಾವು ಸಹಾಯ ಮಾಡಬೇಕು, ಸಹಕಾರ ನೀಡಬೇಕು. ಈ ಒಂದು ಇದ್ರಾಗ ನಮಗೆ ಏನಾಗ್ತದೆ ಅಂತಂದ್ರೆ, ನಮ್ಮ ದುಃಖವನ್ನು ನಾವು ಹೆಂಗೆ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವ್ರು. ನಮ್ಮ ದುಃಖವನ್ನು ಪರರ ಒಂದು ಆ ದುಃಖ ನಿವಾರಣೆ ಮಾಡೋದ್ರಿಂದ ಏನಾಗ್ತದಂತ, ನಮ್ಮ ದುಃಖ ದೂರ ಆಗ್ತದೆ ಅಂತ್ರಿ. ಬೇರೆಯವರ ಒಂದು ದುಃಖದಲ್ಲಿ ನಮ್ಮ ಅವ್ರ ದುಃಖ ನಮ್ಮದೇ ನಮಗೆ ಮನಾರ ಆಗ್ಯದ್ರಿ, ಅವ್ರದ್ದು ಮತ್ತೆ ತೊಗೊಂಡು ನಾವೇನು ಮಾಡಮ್ರಿ ಅಂತ ಹಿಂಗೆ ಅಂತೇವೆ ನಾವು. ನಮ್ಮದೇ ನಮಗೆ ಹಾಸ್ಕೊಳ್ಳೋಕೆ ಹಚ್ಕೊಳ್ಳೋಕದ, ಮತ್ತು ಅವ್ರದಿಷ್ಟು ನಾವೇನು ಮಾಡ್ಯಾರಿ ಅಂತ ನಾವು ಹಿಂಗಿ ನಾವೇನು ಮಾಡ್ತೇವೆ, ಯಾವ ಒಂದು ಇದಕ್ಕೂ ಹೋಗಂಗಿಲ್ಲ. ಆದರೆ ಬೇರೆಯವರ ದುಃಖದಲ್ಲಿ ನಾವೆಷ್ಟು ಭಾಗಿಗಳಾಗ್ತೇವೋ ಅಷ್ಟು ನಾವೇನಾಗ್ತೀವಿ, ಸುಖಿಗಳಾಗಿರ್ಲಿಕ್ಕೆ ಸಾಧ್ಯ ಅದ, ಅಷ್ಟು ನಾವು ಸಂತೃಪ್ತಿಯಿಂದ ಬದುಕಲಿಕ್ಕೆ ನಮಗೇನದ ಸಾಧ್ಯ ಅದ ಅಂತ ಹೇಳ್ತಾರೆ. ನಾವು ಇನ್ನೊಬ್ಬರ ಪರರ ನೋವಿಗಾಗಿ, ಪರರ ಒಂದು ಇದಕ್ಕಾಗಿ ನಾವೇನು ಮಾಡಬೇಕು, ನಾವು ನಮ್ಮ ಕೈಯನ್ನು ನಾವು ಚಾಚಬೇಕು. ಈಗೆಲ್ಲ ನಾವೆಲ್ಲ ನೋಡ್ಲತ್ತೀವಿ ರೀ, ವಾಟ್ಸಪ್ ಇದಕ್ಕೆಲ್ಲ ಇಲ್ಲೊಂದು ಆಕ್ಸಿಡೆಂಟ್ ಆಗಿರ್ತದೆ. ಆ ಆಕ್ಸಿಡೆಂಟ್ ಆದಾಗ ಆ ಒಂದು ವ್ಯಕ್ತಿ ಸಾವು ಮರಣದ ಜೊತೆಗೆ ಆತ ಹೋರಾಡ್ತಿರ್ತಾನ, ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಅವನಿಗೆ ತೊಗೊಂಡು ಹಾಸ್ಪಿಟಲ್ಗೆ ಹೋಗಬೇಕು ಅಂತಕ್ಕಂಥ ಒಂದು ಜ್ಞಾನ
ನಮಗಿಲ್ಲರಿ. ನಾವೆಲ್ಲರೂ ನೋಡ್ರಿ ಅದು ಸುತ್ತಮುತ್ತ ಆ ಒಂದು ಮೊಬೈಲ್ ತೊಗೊಂಡು ಅದನ್ನು ನಾವೇನು ಮಾಡಬೇಕು ಆ ಇದು ಮಾಡ್ಕೊಳ್ಳೋಕ್ಕೆ ನಾವು ವಿಡಿಯೋ ಮಾಡಿಕೊಂಡು ನಾವು ಕಳಿಸ್ಬೇಕಂತ ಒಂದು ಇದರೊಳಗೆ ನಾವೆಲ್ಲರೂ ಇದ್ದೇವೆ ವಿನ ಅವ ಮಾನವೀಯತೆಯಿಂದ ಅವನನ್ನು ಎತ್ಕೊಂಡು ಹೋಗಿ ನಾವ್ಯಾರು ಆ ಒಂದು ಹಾಸ್ಪಿಟಲ್ಗೆ ಹೋಗಿ ಅವನನ್ನು ನಾವು ಇದು ಮಾಡಬೇಕು ಅಂತಕ್ಕಂಥ ಒಂದು ಜ್ಞಾನ ನಮಗೆ ಯಾರಿಗೂ ಇಲ್ಲ. ಬರೇ ನೋಡ್ಕೊತ ನಿಂತಿರ್ತೇವೆ, ಖರೆ ನಾವು ಆ ಒಂದು ಮುಂದಾಗ್ಲಿಕ್ಕೆ ನಾವು ಯಾರೂ ರೆಡಿ ಇಲ್ಲ. ಈ ರೀತಿಯಾಗಿ ಅಂದ್ರೆ ಪರರ ಒಂದು ನೋವಿನಲ್ಲಿ ನಮ್ಮ ನೋವನ್ನು ಮರಿಲಿಕ್ಕೆ ನಮಗೆ ಸಾಧ್ಯದ ಅಂತ ಹೇಳ್ತಾರೆ. ಹೀಗೆ ಒಬ್ಬರು ಗಂಡ ಹೆಂಡತಿ ಇರ್ತಾರೆ. ಆ ಗಂಡ ಅಂದರೆ ಏನಪ್ಪ ಅಂತಂದರೆ ಪರರ ಒಂದು ನೋವಿನಲ್ಲಿ ತಮ್ಮ ನೋವನ್ನು ಅವರು ಯಾವ ರೀತಿ ಕಳ್ಕೊಂಡಿರು ಅಂತಕ್ಕಂಥ ಒಂದು ದೃಷ್ಟಾಂತ ರೀ. ಅವರು ಇಬ್ಬರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದರು, ಪ್ರೀತಿಸಿ ಮದುವೆಯಾಗಿದ್ದರು. ಅದು ಅವ್ರ ಮನೆಯೊಳಗೆ ಯಾರಿಗೂ ಇಷ್ಟ ಇರಲಿಲ್ಲ ರೀ. ಆ ಮನೆಯೊಳಗೆ ಇಷ್ಟ ಇರಲಿಲ್ಲ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ತಾವಿಬ್ಬರು ಗಂಡ ಹೆಂಡತಿ ಬೇರೆ ಮನೆ ಮಾಡಿಕೊಂಡು ಇರ್ತಿರ್ತಾರೆ ರೀ. ಇಂಥ ಒಂದು ಊರಿನಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಮನೆ ಮಾಡ್ಕೊಂಡು ಇರ್ತಿರ್ತಾರೆ. ಆ ಬೇರೆ ಮನೆ ಮಾಡಿಕೊಂಡು ಪಾಪ ಅವರು ಸುಖವಾಗಿ ಕಾಲ ಕಳಿಬೇಕು ಅಂತಕ್ಕಂಥ ಒಂದು ಇದರೊಳಗೆ ವಿಧಿವಶಾತ್ ಏನೋ ಗೊತ್ತಿಲ್ಲ, ಆ ಒಂದು ಆ ಗಂಡ ಏನಾಗಿದ್ದಪ್ಪ ಅಂತಂದ್ರೆ ಹೀಗೆ ಒಂದು ಆಕ್ಸಿಡೆಂಟಲ್ಲಿ ಆತ ಮರಣವನ್ನು ಹೊಂದುತ್ತಾನೆ. ಆ ಮರಣ ಹೊಂದಿದಾಗ ಪಾಪ ಆಕೆಗೆ ಏನೂ ಗೊತ್ತಿಲ್ಲ ರೀ, ಆಕೆಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ಈಗ ನೋಡಿ ಹೆಣ್ಮಕ್ಳು ಇನ್ನೂ ಸಹಿತ ಕೆಲವೊಬ್ಬರು ನಾವು ಮನೆಯಾಗ ಅಡುಗೆ ಮಾಡಿಕೊಂಡು ಇರೋದಷ್ಟೇ ನಮಗೆ ಗೊತ್ತದೆ ರೀ. ಕೆಲವೊಂದು ವ್ಯವಹಾರಿಕ ಜ್ಞಾನ ಹೆಣ್ಮಕ್ಳು ಯಾರಿಗೂ ಗೊತ್ತೇ ಇಲ್ಲ. ಇನ್ನೂ ಕೆಲವೊಬ್ಬರು ನಮಗೆ ಹೊರಗೆ ಹೋಗ್ಲಿಕ್ಕೆ ಅವರು ಬಿಟ್ಟರೂ ಸಹಿತ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಎಲ್ಲಪ್ಪ ಅಂತ ತಿಳ್ಕೊಂಡು ನಾವು ಮನೆ ಕೆಲಸ ಇಷ್ಟಾದ್ರೆ ಸಾಕು ಅಂತ ತಿಳ್ಕೊಂಡು ಅವಷ್ಟೇ ಅಡುಗೆ ಮನೆಗೆ ಸೀಮಿತ ಆಗಿ ನಾವೇನು ಮಾಡತ್ತೀವಿ, ಹೊರಗಿನ ಪ್ರಪಂಚವನ್ನೇ ನಾವು ನೋಡ್ದೇನೆ, ಹೊರಗಿನ ಜ್ಞಾನ ನಮಗೆ ಸಿಗದೇನೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಅಲ್ಲೇ ಇರ್ತೀವಿ. ಆ ಮನೆಯೊಳಗೆ ಪಾಪ ಆತ ತಂದು ಏನು ಹಾಕ್ತಿದ್ದ ಊಟ ಮಾಡಿ ಅಷ್ಟೇ ಆತ ಅವರು ಕಾಲ ಕಳೀತಿದ್ರು. ಹಠಾತ್ತಾಗಿ ಅವ ಪಾಪ ಮರಣ ಹೊಂದಿದ. ಆಕೆಗೆ ಏನಾಯಿತು ಅಂತಂದ್ರೆ ಆ ಒಂದು ಪ್ರಪಂಚನೇ ಆಕೆಗೆ ಮೈಮೇಲೆ ಬಿದ್ದಂಗಾಯಿತು. ಈಗ ಹ್ಯಾಂಗಪ್ಪ ನನ್ನ ಮುಂದಿನ ಜೀವನ ಅಂತ ಆಕೆ ಭಾಳ ಒಂದು ಇದ್ರ ಯಾಕಡೆ ಅತ್ತಿಮ್ಮವರು ಇಟ್ಕೊಳ್ಳೋಕ್ಕೆ ತಯಾರಿಲ್ಲ, ಆ ಕಡೆ ತಂದೆ ತಾಯಿನೂ ಅವ್ರಿಗೆ ಸೇರಿಸ್ಕೊಂಡಿರಲಿಲ್ಲ. ಹೆಂಗೆ ಜೀವನ ಮಾಡಬೇಕು, ಭಾಳ ಶ್ರೀಮಂತರಿದ್ದರು. ಆ ಶ್ರೀಮಂತಿಕೆಗೇನೂ ಅವ್ರಿಗೆ ಕೊರತೆ ಇರಲಿಲ್ಲ, ದುಡ್ಡಿಗೆ ಕೊರತೆ ಇರಲಿಲ್ಲ, ಅದಕ್ಕೂ ಒಂದು ಕೊರತೆ ಇರಲಿಲ್ಲ ಅವರಿಗೆ, ಭಾಳ ಶ್ರೀಮಂತರಿದ್ದರು. ಆದರೂ ಹೆಂಗಪ್ಪ ಜೀವನ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಏನಪ್ಪ ಅಂದ್ರೆ ದೊಡ್ಡ ಸಮಸ್ಯೆಯಾಗಿ ಕಾಡಿತ್ತು. ಆಕೆಗೆ ಆ ಗಂಡು ಸತ್ತಮೇಲೆ ಆಕೆ ಪಾಪ ಆ ಒಂದು ರೂಮ್ ಬಿಟ್ಟು ಆಕೆ ಹೊರಗೆ ಬಂದಿದ್ದಿಲ್ಲ. ಬರೇ ಆಕಿನ ಕೆಲಸ ಏನು, ಬರೇ ಮುಂಜೆ ಹಿಡಿದು ಸಂಜೆತನ ಕಣ್ಣೀರು ಹಾಕೋದು, ಅಳ್ಕೋತ ಕೂಡೋದಷ್ಟೇ, ಗಂಡ ನೆನಪು ಮಾಡಿಕೊಂಡು ಅಳ್ಕೋತ ಕೂಡೋದು ಅಷ್ಟೇ ಆಕಿನ ಜೀವನ ಆಗಿತ್ತಂತ. ಹೀಗೆ ಒಂದು ದಿವಸ ಏನಾಗಿತ್ತಪ್ಪ ಅಂತಂದ್ರೆ ಅಳ್ಕೊತ ಕೂತಿಳು ತಟ್ಟಿ ಮುಚ್ಕೊಂಡು, ಮನೆ ಮುಂದೆ ಒಂದಿಬ್ಬರು ಹುಡುಗರು ಬಂದು ಏನೋ ಬೇಡ್ಲಾಗ ಬರ್ತಾರಲ್ಲ, ಬೇಡ್ದಂಗೆ ಆಯ್ತಂತ, ಅಮ್ಮ ಒಂದಿಷ್ಟು ಏನಾದ್ರಿದ್ರು ಕೊಡಿ ಅಂತ ಒಂದು ಆ ಹುಡುಗರು ಬಂದು ಮನೆ ಮುಂದೆ ನಿಂತು ಬೇಡಿದ್ರಂತ. ಆಗ ಆಕೆ ತಾಯಿ ಆಕೆ ಏನು ಮಾಡ್ತಾಳೆ, ಹೊರಗೆ ಬರ್ತಾಳೆ. ಹೊರಗೆ ಬಂದು ನೋಡ್ತಾಳೆ ಎರಡು ಮಕ್ಕಳು ಇರ್ತಾವಲ್ಲಿ. ಪಾಪ ಮಕ್ಕಳು ಭಾಳ ಎಷ್ಟೋ ದಿವಸ ಅವ್ರ ಮುಖ ನೋಡಿದ್ರೆ ಅವ್ರ ಬಟ್ಟೆ ನೋಡಿದ್ರೆ ಭಾಳ ಒಂದಕ್ಕಿಗೆ ಏನು ಅನ್ನಿಸ್ತಂತ, ಪಾಪ ಅನ್ನಿಸ್ತಂತ. ಎಷ್ಟು ದಿವಸ ಆಯಿತೋ ಏನೋ ಊಟ ಮಾಡಲಾರ್ದೇ ಅವ್ರ ಕಣ್ಗಳು ಒಂಥರ ಕೃಷಿಯಾಗಿರ್ತಕ್ಕಂತಹ ದೇಹ ನೋಡಿ ಆಕೆಗೆ ಒಂಥರ ಏನೋ ಒಂದು ಕಳಚುರ್ರು ಅಂತಂತ. ಆಕೆಗೆ ಕಳಚುರ್ರು ಅಂದು ಆ ಮಕ್ಕಳಿಗೆ ಏನು ಮಾಡ್ತಾಳೆ, ಒಳಗೆ ಕರಿತಾಳೆ ರೀ, ಕರಿತಾಳೆ ಒಳಗೆ ಕರೆದು ನೀವು ಯಾರಿದ್ರಿ ಏನಿದ್ರಿ ಅಂತ ವಿಚಾರ ಮಾಡ್ತಾಳೆ. ಆಗ ಮಕ್ಕಳು ಹಿಂಗೆ ನಮಗೆ ತಾಯಿ ಇಲ್ಲ ತಂದೆ ಇಲ್ಲ, ನಾವು ಬಡವರಿದ್ದೇವೆ ಅಂತ ಹೇಳಂತ. ಅಂದರೆ ನೀವು ಮತ್ತು ಬಡವರಿದ್ದಿರಲ್ಲ, ಮತ್ತು ನಿಮ್ಮ ತಾಯಿ ತಂದೆ ಏನಾದ್ರೆ ಹಿಂಗೆ ತಾಯಿ ತಂದೆ ಸಣ್ಣಗಿದ್ದಾಗೆ ತೀರ್ಕೊಂಡಾರ, ಮತ್ತು ನಮ್ಗೆ ಶಾಲೆಗೆ ಹೋಗ್ಬೇಕಂತ ಆಸೆ ಅದ, ಆದರೂ ಸಹಿತ ನಮಗೆ ದುಡ್ಡಿಲ್ಲ, ಶಾಲೆಗೆ ಹೋಗ್ಬೇಕಾದ್ರೆ ಫೀಸ್ ಕಟ್ಟಲಕ್ಕ ನಮ್ಮ ಹತ್ರ ದುಡ್ಡಿಲ್ಲ ಹಿಂಗಂತ ಪಾಪ ಹೇಳ್ಕೊಂಡಾಗ ಆಕೆ ಅಂತಾಳೆ, ಇಷ್ಟೆಲ್ಲ ನನಗೆ ಇಷ್ಟೆಲ್ಲ ಅದ, ಆದರೂ ಸಹಿತ ನನಗೆ ಸುಖ ಇಲ್ಲ, ಶಾಂತಿ ನೆಮ್ಮದಿ ಇಲ್ಲ, ಈ ಮಕ್ಕಳ ಒಂದು ಇದರಲ್ಲಿಂದ ಆದರೂ ನನಗೆ ಇದು ಆದಿತ್ತು ಅಂತ ತಿಳ್ಕೊಂಡು ಆ ಮಕ್ಕಳಿಗೆ ಏನು ಮಾಡ್ತಾಳೆ, ಕಣ್ಣೀರು ಒರೆಸ್ತಾಳೆ. ಕಣ್ಣೀರು ಒರೆಸಿ ಅವಳಿಗೆ ಮನೆಯಾಗ ಮಾಡಿರ್ತಕ್ಕಂಥ ಅಡುಗೆ ಏನು ಮಾಡ್ತಾಳೆ, ಉಣ್ಣಕ್ಕೆ ಕೊಡ್ತಾಳೆ. ಆ ಮಕ್ಕಳೆಲ್ಲ ಊಟ ಮಾಡ್ತಾವೆ. ಆ ಊಟ ಮಾಡಿದಂಥ ಮಕ್ಕಳು ಏನು ಮಾಡ್ತಾವಪ್ಪ ಅಂತಂದ್ರೆ ಸಂತೋಷವಾಗಿ ಅವತ್ತ ಅವ್ರು ಭಾಳ ಖುಷಿ ಆಯ್ತದ ಮಕ್ಕಳಿಗೆ. ಆ ಖುಷಿ ನೋಡಿ ಈ ತಾಯಿಗೂ ಏನಾಯ್ತದಂತ ಭಾಳ ಒಂದು ಆನಂದ, ಏನೋ ಹೇಳ ಇವತ್ತು ಎಂದೂ ಸಿಗದೇ ಇರತಕ್ಕಂಥ ಒಂದು ಸಂತೃಪ್ತಿ ತೃಪ್ತಿ ನನ್ನ ಜೀವನದಾಗ ಇವತ್ತು ಸಿಕ್ತಂತ ತಿಳ್ಕೊಂಡು ಭಾಳ ಖುಷಿ ಪಡ್ತಾಳಂತಕಿ. ಆಗ ಆಕೆ ತಾಯಿ ಹೇಳ್ತಾಳಂಥ ಮಕ್ಕಳಿಗೆ, ನೀವೆಲ್ಲೂ ಹೋಗಬೇಡ್ರಿ, ನಿಮ್ಮ ಒಂದು ಜವಾಬ್ದಾರಿ ನಾನು ವಹಿಸ್ಕೊಳ್ತೀನಿ ಅಂತ ತಿಳ್ಕೊಂಡು ಆಕೆ ಎಂದೂ ಆ ಗಂಡು ಸತ್ತಮೇಲೆ ಎಷ್ಟೋ ದಿವಸದಿಂದ ಆಕೆ ಹೊರಗೆ ಬಂದಿದ್ದಿಲ್ಲ ಅಂತ ಅವತ್ತಿನ ದಿವಸ ಆ ಮಕ್ಕಳು ಕರ್ಕೊಂಡು ಆ ಶಾಲೆಗೆ ಸೇರಿಸಿ ಅವಳಿಗೆ ಬಟ್ಟೆ ಕೊಡಿಸ್ತಾಳೆ, ಅವರಿಗೆ ಪುಸ್ತಕಗಳನ್ನು ಕೊಡಿಸಿ ಏನು ಮಾಡ್ತಾಳೆ, ಅವು ತನ್ನ ಮಕ್ಕಳಂತೆ ಏನು ಮಾಡ್ತಾಳೆ ಅವರಿಗೆ ಜೋಪಾನ ಮಾಡಿ ಇಟ್ಕೋತಾಳಂತ. ಅಂದ್ರೆ ಯಾವತ್ತಿನ ದಿವಸ ಅವತ್ತು ಪಾಪ ಆಕಿಂದ ಅವತ್ತಿನ ಹಿಡಿದು ಏನಾಯ್ತು ಅಂತ ಆ ಅಳು ನಿಲ್ಲಿಸಿ ಏನು ಮಾಡ್ತಾಳಂತ ಅವತ್ತಿನ ದಿವಸಕ್ಕೆ ಒಂದು ನಿರ್ಧಾರ ಮಾಡ್ತಾಳಂತ. ಏನಪ್ಪ ಅಂತಂದ್ರೆ ಇವತ್ತಿಲಿಂದ ಯಾರಾದರೂ ದುಃಖಿಗಳಿದ್ದರೆ
ಅವರ ಒಂದು ಸೇವೆ ಮಾಡತಕ್ಕಂಥದ್ದು ಅವರ ಒಂದು ಸೇವೆಯಲ್ಲಿ ನಾವು ಭಾಗಿಯಾಗತಕ್ಕಂಥ ಒಂದು ಕೆಲಸ ನಾ ಮಾಡಬೇಕು ಈ ಮುಂದೆ ಅಂತ ತಿಳ್ಕೊಂಡು ಆಕಿ ಏನು ಮಾಡ್ತಾಳೆ ಅಂತ ಮುಂದಿನ ಜೀವನವನ್ನು ಆಕಿ ಅದೇ ರೀತಿಯಾಗಿ ಕಳಿತಾಳೆ ಅಂತ ಆವಾಗ ಆಕಿ ತನ್ನ ಅಂದ್ರೆ ನೋಡಿರಿ ನಾವು ಒಳ್ಳೆಯ ಒಂದು ಕೆಲಸದಲ್ಲಿ ನಾವು ಇದ್ದೇವೆ ಅಂತಂದ್ರೆ ನಮ್ಮ ದುಃಖನೂ ನಮಗೆ ಕಾಣಿಸಂಗಿಲ್ಲ ಅಂತ ಇಂಥ ಒಂದು ಸಂಘದಲ್ಲಿ ಶರಣರ ಸಂಘದಲ್ಲಿ ಒಳ್ಳೆಯ ಸತ್ಕಾರದಲ್ಲಿ ನಾವು ತೊಡಗಿಸ್ಕೊಂಡಾಗ ನಮ್ಮ ದುಃಖನೂ ಸಹಿತ ಏನಾಗ್ತದೆ ಅಂತ ಅಲ್ಲಿ ದೂರ ಆಗ್ತದೆ ಈ ರೀತಿಯಾಗಿ ನಾವು ಬಂದೀವಿ ಅಂತಂದ್ರೆ ಇಲ್ಲಿ ಏನನ್ನಾದರೂ ಸಾಧಿಸ್ಲಿಕ್ಕೆ ಬಂದೀವಿ ಅಂತ ಹೇಳ್ತಾರೆ ಅಣ್ಣನವರು ಮರ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ನಾವು ಬಂದೀವಿ ಅಂದ್ರೆ ಸುಮ್ಮನೆ ಬಂದಿಲ್ಲ ಒಂದೇನೋ ಉದ್ದೇಶ ಇಟ್ಕೊಂಡು ಇಲ್ಲಿ ನಮ್ಮ ಕಳಿಸ್ಯಾನ ಆ ಉದ್ದೇಶಕ್ಕಾಗಿ ನಾವು ಬಂದೀವಿ ಆ ಉದ್ದೇಶವನ್ನು ನಾವು ಏನು ಮಾಡಬೇಕು ಇಲ್ಲಿ ಈಡೇರಿಸ್ಕೊಳ್ಬೇಕಾಗ್ತದೆ ಈಡೇರಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ತಪಸ್ಸು ಮಾಡಬೇಕು ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅಂತಂದ್ರೆ ಏನೇನಾದರೂ ಸುಮ್ಮನೆ ನಮಗಾಗಿ ನಾವು ಬಡದಾಡದೇನೆ ಇತರರಿಗಾಗಿಯೂ ಒಂದಿಷ್ಟು ನಮ್ಮ ಜೀವನದ ಸ್ವಲ್ಪ ಒಂದು ಸಮಯವನ್ನು ನಾವೇನು ಮಾಡಬೇಕು ಇಲ್ಲಿ ಖರ್ಚು ಮಾಡಬೇಕಾಗ್ಯದ ಅಂದಾಗ ಮಾತ್ರ ಏನಾಗ್ತದೆ ಒಂದು ಜೀವನಕ್ಕೆ ಒಂದು ಅರ್ಥ ಇರ್ತದೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಇಲ್ಲಿ ಬಂದು ಇದೊಂದು ಸಾಧನಾ ರಂಗ ತಪೋಭೂಮಿ ಅಂತ ಹೇಳ್ತಾರೆ ಇಲ್ಲಿ ತಪೋಭೂಮಿ ಸಾಧನಾ ರಂಗ ಇಲ್ಲಿ ಸಾಧಿಸ್ಲಿಕ್ಕೆ ಬಂದೀವಿ ನಾವೆಲ್ಲರೂ ಸಾಧಿಸ್ಲಿಕ್ಕೆ ಬಂದೀವಿ ಮನುಷ್ಯರಾಗಿ ಬಂದೀವಿ ಮಾನವತ್ವವನ್ನು ಪಡಿಬೇಕಾಗ್ಯದ ಆ ಒಂದು ಶಿವತತ್ವವನ್ನು ನಾವು ಇಲ್ಲಿ ಪಡಿಬೇಕಾಗ್ಯದ ಶಿವತತ್ವದ ಕಡೆಗೆ ನಾವೇನು ಮಾಡಬೇಕಾಗ್ಯದ ಹೆಜ್ಜೆ ಇಡಬೇಕಾಗ್ಯದ ಹೆಜ್ಜೆ ಇಡಬೇಕಾಗಿತ್ತು ಅಂತಂದ್ರೆ ಇಂಥವೆಲ್ಲ ಸತ್ಕಾರ್ಯದಲ್ಲಿ ಸತ್ಪಥದತ್ತ ನಾವೇನು ಮಾಡಬೇಕು ಹೆಜ್ಜೆ ಇಡಬೇಕಾಗ್ಯದ ಅಂದಾಗ ಮಾತ್ರ ಏನಾಗ್ತದಪ್ಪ ಅಂತಂದ್ರೆ ನಾವು ಇಲ್ಲಿ ಲೇಸ್ ಎನಿಸಿಕೊಂಡು ಬದುಕಲಿಕ್ಕೆ ಸಾಧ್ಯ ಅದ ರೀ ಸುಮ್ಮನೆ ಲೇಸ್ ಎನಿಸಿಕೊಂಡು ನಾವು ಎಷ್ಟೋ ದಿವಸ ನಾವು ಸುಮ್ಮನೆ ಬದುಕಿದ್ರೆ ಅದಕ್ಕೇನು ಅರ್ಥ ಆಗಿಲ್ಲ ಲೇಸ್ ಎನಿಸ್ಕೊಂಡು ಒಂದಿನ ಬದುಕಿದ್ರು ಭೀ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂಥ ಬದುಕು ಏನು ಮಾಡಬೇಕು ನಾವು ಇಲ್ಲಿ ಬದುಕಬೇಕಾಗ್ಯದ ರೀ ಅಂಥ ಒಂದು ಸಾರ್ಥಕ ಜೀವನ ನಮ್ಮೆಲ್ಲರದ್ದು ಆಗಲಿ ಅಂತ ತಿಳ್ಕೊಂಡು ಆ ಗುರುಬಸವ ತಂದೆಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಶರಣು ಶರಣು.